ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಯುವತಿ ಚೈತನ್ಯ ಹಾಗೂ ನಿಟ್ಟೂರು ಹೋಬಳಿಯ ಕಾರಹಳ್ಳಿ ಗ್ರಾಮದ ಯುವಕ ಮನು ಇಬ್ಬರು ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಮಾವನ ಕೃತಂತ್ರದಿಂದ ಹುಡುಗ ಎಸ್ಕೇಪ್ ಆಗಿದ್ದಾನೆ. ಠಾಣೆ ಮುಂಭಾಗ ಹುಡುಗಿಯ ಅಳಲು. ಏನಿದು ಈ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಯುವತಿ ಚೈತನ್ಯ ಹಾಗೂ ಯುವಕ ಮನು ಇಬ್ಬರು ಮದುವೆಯಾಗಲು ಇಚ್ಛಿಸಿದ್ದರು. ಆದರೆ ಯುವಕನ ಮಾವ ಹುಡುಗಿ ಅಂತರ್ಜಾತಿಗೆ ಸೇರಿದವಳು ಎಂಬ ಕಾರಣಕ್ಕೆ ಮದುವೆ ಮಾಡಲು ನಿರಾಕರಿಸಿ ಹುಡುಗನನ್ನು ಎಸ್ಕೇಪ್ ಮಾಡಿದ್ದಾನೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು. ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಂತ್ರಸ್ತ ಯುವತಿ ಚೈತನ್ಯ ಹೇಳಿಕೆ ನೀಡಿದ್ದಾಳೆ. ಕೇಳಿದ್ರೆ ಅಲ್ಲಿದ್ದಾನೆ, ಅವನೇ ಓಡೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನೋಡಿದ್ರೆ ಕರ್ಕೊಂಡು ಹೋಗಿದ್ದಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಇರುತ್ತೆ ಇಲ್ಲ ಫೋನ್ ರನ್ನಿಂಗ್ ಅಲೈತೆ ಇಲ್ಲ ಸ್ವಿಚ್ ಆಫ್ ಆಗಿದೆ? ಅವ್ನ ಫೋನ್ನ ಅವ್ರ ಮಾವ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡವ್ನೆ. ಹುಡುಗನ 3 ವರ್ಷದಿಂದ ಇಷ್ಟಪಡ್ತಿದ್ದೆ, ಅವನೇನು ಇಷ್ಟಪಡ್ತಿದ್ದ. ಮನೇಲೆಲ್ಲ ಒಪ್ಪಿಸಿ ಮದ್ವೆ ಆಗೋಣ ಅಂತ, ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿದ್ದ. ಅವನು ಸರಿ ಅಂತ ಅವನಿಗೆ ಕೆಲಸನೂ ಸಿಕ್ತು. ನಮ್ಮಮ್ಮನ ಹತ್ರ ಬಂದಿಂಗೆ ನನಗೆ ಕೆಲಸ ಸಿಕ್ಕೈತೆ, ಮದ್ವೆ ಆಗ್ತೀನಿ, ಮದ್ವೆ ಮಾಡಿಕೊಡ್ರಿ ಅಂತ ಕೇಳ್ದ. ನಮ್ಮಮ್ಮ ಅದಕ್ಕೆ ನಿಮ್ಮ ಮನೇಲಿ ಒಪ್ಪಿಸು ಒಂದು ಮಾತು ಅಂತ ಅಂದಕ್ಕೆ ಹ್ಞೂ ಒಪ್ಪಿಸ್ತೀನಿ ಅಂದ. ಅವ್ರ ಮನೇಲಿ ಹೋಗಿ ಏನೋ ಕೇಳಿದ್ದಾನೆ, ಅದಕ್ಕೆ ಅವರು ಹ್ಞೂ ಮಾಡೋಣ ಮಾಡೋಣ ಅಂತಿದ್ರು. ಇವ್ರು ಯಾಕೋ ಮಾಡೋಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಹತ್ರ ಬಂದು ನೀವೇ ಮಾಡಿಕೊಡ್ರಿ ಅಂತ ಕೇಳ್ದ. ನಮ್ಮಮ್ಮ ಅದಕ್ಕೆ ಹ್ಞೂ ಸರಿ ಆಯಿತು ಮಾಡಿಕೊಡ್ತೀನಿ, ಈ ಭಾನುವಾರ 14ನೇ ತಾರೀಕು ಮತ್ತೆ ಯಡಿಯೂರಲ್ಲಿ ಮಾಡ್ಕೊಡ್ತೀನಿ ಬಾ ಅಂತ ಅಂದ್ರು. ಸರಿ ಅಂತ ಅವನು ಫ್ರೆಂಡ್ಸ್ಗೆಲ್ಲ ಹೇಳಿ ಕೆಲ್ಸದಿಂದ ಹಂಗೆ ಬರ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ಯಾರೋ ಅವ್ರ ಮನೇಲಿ ಹೇಳಿದ್ದಾರೆ ಹಿಂಗೆ ಮದ್ವೆ ಆಗ್ತಿದ್ದಾನೆ ಅಂತ, ಅವ್ರ ಮನೇಲಿ ನಾವೇ ಮಾಡ್ಕೊಡ್ತೀನಿ ಬಾ ಅಂತ ಕರೆಸಿಸ್ಕೊಂಡು ಅವನಿಗೆ ಫೋನ್ ಎಲ್ಲ ತಿಳ್ಕೊಂಡು ಹೊಡೆದು ನಮಗೆ ಫೋನ್ ಮಾಡಿ ಎದುರಿಸಿ ಹಿಂಗೆ ಮದ್ವೆ ಆದರೆ ಸರಿ ಇರಲ್ಲ, ನಿಮ್ಗೆ ಬಿಡಲ್ಲ ಅಂತ ಹೇಳಿ ಅವ್ನಿಗೆ ಅವ್ನು ಇಟ್ಕೊಂಡು ಅವನಿಗೆ ಹೊಡೆದು ಎಲ್ಲ ಇದು ಮಾಡಿ ಕೂಡ ಹಾಕೊಂಡಿದ್ರು. 3 ದಿನ ಆದ್ಮೇಲೆ ಕೆಲಸ ಕಳಿಸಿದ್ದಾರೆ, ಅಲ್ಲಿಗೆ ಕರೆಸ್ಕೊಂಡಿದ್ದ. ಮದ್ವೆ ಆಗೋಣ ಬಾ ಅಂತ ಅಲ್ಲಿಂದ ಹಿಂಗೆ ಗುಬ್ಬಿ ಕರ್ಕೊಂಬಂದು ಅವ್ರ ಮನೆಯವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಕೂತು ಮಾತಾಡ್ತಿದ್ರು ಈಗ ಎಷ್ಟು ವರ್ಷದಿಂದ ಹಿಂಗೆ ಲವ್ ಮಾಡ್ತಿದ್ದೀರಾ, ಮದ್ವೆ ಆಗ್ತೀರಾ ಅಂತ. ಅವನು ನಾನು ಆಗ್ತೀನಿ ಮದ್ವೆನ ಅಂತ ಅಂದ. ಆಮೇಲೆ ಅವರು ಎಲ್ಲ ಹ್ಞೂ ಸರಿ ನೀವು ಮದ್ವೆ ಆದರೆ ನಮ್ಮ ತಂಟೆಗೆ ಬರಬೇಡ್ರಿ, ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದರು. ಹ್ಞೂ ಸರಿ ಅನ್ನೋ ಅಷ್ಟರಲ್ಲಿ ಅವ್ರ ಮಾವ ಇದ್ದವನು ಯಾವುದೋ ಫೋನ್ ಬಂದೈತೆ ತಗೋ ಅಂತ ಆಚೆ ಕರೆದ್ಬಿಟ್ಟು ಅವನನ್ನು ಅವ್ರ ಮನೆಯವ್ರ ಕಡೆ ಎಲ್ಲ ಇದು ಮಾಡಿ ಕರ್ಕೊಂಡು ಹೋಗ್ಬಿಟ್ಟವ್ರೆ. ನಾನು ಬರ್ತಾನೆ ಅಂತ ಒಳಗೇ ಇದ್ದೀನಿ, ಬರಲಿಲ್ಲ ಅವ್ರ ಮಾವ ಬಂದು ಹಿಂಗೆಲ್ಲ ಮದುವೆ ಎಲ್ಲ ಬೇಡ, ಮರ್ಯಾದೆ ಹೋಗುತ್ತೆ, ನಿನ್ನ ಪಾಡಿಗೆ ನೀನಿರು, ನಿನ್ನ ಮಲಿಕಂಡಿದ್ರೆ ಹೇಳಿ ಎಷ್ಟು ಲಕ್ಷ ಬೇಕು ನಿನಗೆ ಕೊಡ್ತೀನಿ ಅಂತ ಅಂದ. ಅದಕ್ಕೆ ನಾನು ಹಂಗಾಗಿದ್ದೆ, ನಾನು ಲವ್ ಮಾಡ್ತಿರ್ಲಿಲ್ಲ, ನನಗೆ ಮದುವೆ ಮಾಡಿಸ್ರಿ ಅಂದರೆ ಮದುವೆ ಎಲ್ಲ ಆದರೆ ನಾನು ಮದುವೆ ಮಾಡಿಸಲ್ಲ ನಿಮಗೆ, ನಿನ್ನಂತೂ ಬಿಡಲ್ಲ, ನೀನು ಏನಕ್ಕೆ ಸಾಯಿಸ್ತೀನಿ ಇದ್ರು ನಾನು ನಿಮ್ಮ ಮದುವೆ ಆದರೆ, ಅದೇನು ಮಾಡ್ಕೊಂತೀಯ ಮಾಡ್ಕೋ ಹೋಗು, ನಾನೇನು ಮಾಡೋಕ್ಕಾಗಲ್ಲ ನೀನು ಅಂತ ಎಲ್ಲ ಎದುರಿಸ್ಬಿಟ್ಟು ನನ್ನನ್ನು ಬಸ್ ಸ್ಟ್ಯಾಂಡಲ್ಲೇ ಬಿಟ್ಟು ಹೋದ. ನಾನು ಅದಕ್ಕೆ ಸ್ಟೇಷನಲ್ಲಿ ಗುಬ್ಬಿ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ದಾಖಲೆ ಮಾಡಿ ಎಷ್ಟು ದಿನ ಆಯ್ತು? ಬುಧವಾರ ನೈಟ್ ಕೊಟ್ಟಿರೋದು. ಏನು ತಗೊಂಡಿಲ್ಲ, ಸ್ಟಾರ್ಟಿಂಗ್ ಒಂದ್ ದಿನ ಕರೆಸ್ತೀವಿ ಕರೆಸ್ತೀವಿ ಅಂತ ಎಲ್ಲ ಹೇಳಿದ್ರು. ಸರಿ ಅಂತ ನೆಕ್ಸ್ಟ್ ದಿನ ಬಂದ್ವಿ, ಮಧ್ಯಾಹ್ನ ತನಕನು ಕರೆಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಮಧ್ಯಾಹ್ನ ಮೇಲೆ ಫೋನ್ ಮಾಡ್ರಿ ಅಂದ್ರೆ ನಾವೇ ಎಷ್ಟೊತ್ತಿ ಅಂತ ಫೋನ್ ಮಾಡೋದು ಅಂತ ಅನ್ನೋರು. ಆಮೇಲೆ ನಾವೇನೇ ಬಲವಂತ ಮಾಡಿ ಫೋನ್ ಮಾಡಿಸಿದ್ರು ಅವ್ರು ಯಾರ್ಯಾರ ಹತ್ರನೂ ಫೋನ್ ಮಾಡಿಸೋರೆಲ್ಲ ಇವರೇ ಎದ್ಕೊಂಡು ಸುಮ್ಮನೆ ಆಗೋರು. ಅವರೇ ಇವ್ರಿಗೆ ಬೈತಿದ್ರು, ಇವ್ರು ಏನೋ ಒಂದು ಮಾತು ಅಂತಿರ್ಲಿಲ್ಲ. ಹ್ಞೂ ಸರಿ ಒಂದು ಬರ್ತಾರಂತೆ, 1 ಅವರ್ ಕಾಯ್ರಿ 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 ಅಂತ ಹಿಂಗೆ ಕಾಯಿಸ್ತಾ ಇದ್ದಾರೆ. ಅವತ್ತಿಂದ ಎಷ್ಟು ಗಂಟೆ ಬರ್ತೀರಿ ಸ್ಟೇಷನ್ ಹತ್ರ? ಎಷ್ಟು ಗಂಟೆವರೆಗೂ ಇರ್ತಿದ್ರು? ಬೆಳಗ್ಗೆ 10 ಗಂಟೆ 9:30 ಬಂದರೆ ಸಂಜೆ 6 ಗಂಟೆ 6:30 ತನಕನೂ ಕೂತಿದ್ದೀವಿ. ನಿಮ್ಮದು ಎಷ್ಟು ತಿಂಗಳದ್ದು ಆಗಲಿ ಅಥವಾ ವರ್ಷದಿರಲಿಲ್ಲ? 3 ವರ್ಷದ್ದು. ಪ್ರಕರಣವನ್ನು ದಾಖಲಿಸಿ 4 ದಿನ ಕಳೆದರೂ ಪೊಲೀಸರು ಹುಡುಗನನ್ನು ಕರೆಸಿ ವಿಚಾರಣೆ ಮಾಡುವುದನ್ನು ವಿಳಂಬ ಮಾಡುತ್ತಿದ್ದಾರೆ ಎಂದು ಯುವತಿ ಚೈತನ್ಯ ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹುಡುಗಿನೂ ಎಸ್ಸಿ, ಹುಡುಗನೂ ಎಸ್ಸಿ, ಅದ್ರಾಗ ಗೊಂದಲ ಹೇಗೆ ಮಾಡ್ಕೊಂಡವ್ರೆ ಅಂತ ಗೊತ್ತಾಗ್ತಿಲ್ಲ. ಈ ಗುಬ್ಬಿ ತಾಲೂಕಲ್ಲಿ ಒಂದು ಒಲೆಯರು ಅನ್ನೋದು ಒಂದು ಮಾದಿಗರು ಅನ್ನೋದೊಂದು ಪ್ರಶ್ನೆ ಇಟ್ಕೊಂಡ್ಬಿಟ್ಟು ಗೊಂದಲ ಮಾಡ್ಕೊಂಡವ್ರೆ. ನಾವು ಬಾಬಾ ಸಾಹೇಬ್ರಿಗೆ 2 ಕಣ್ಣು ಅಂತ ನಾನು ತಿಳ್ಕೊಂಡು ನಾವು ಈ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಈ ತಾಲೂಕಲ್ಲೇ ಒಂಥರ ವಿಚಿತ್ರವಾದಂಥ ಹೋರಾಟಗಳು ನಡೀತವೆ ಅಂತ ನಮ್ಮ ಎಲ್ಲೋ ಅಭಿಪ್ರಾಯ ಅನ್ನಿಸ್ತಾ ಇದೆ ಮನಸ್ಸಿಗೆ. ಹೇಗಪ್ಪ ಅಂದರೆ ಇಲ್ಲಿ ಒಲೆಯರನ್ನೋ ಪದ ಮಾದಿಗರನ್ನೋ ಪದ ಒಂದು ಬೇಡ ಮಾಡ್ಕೊಂಡು ಕುಂದವ್ರೆ. ಹುಡುಗಿ ಬಂದು ಮಾದಿಗರುಗಳು, ಹುಡುಗ ಬಂದು ಒಲೆಯರು ಅನ್ನೋ ಒಂದು ದೃಷ್ಟಿಯಿಂದ ನಾ ಮದುವೆ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮಾವ ಬೆಂಗಳೂರಲ್ಲವ್ನೆ, ಅವ್ರ ಮಾವ ನೀನು ಎಷ್ಟು ಲಕ್ಷ ಕೊಡಬೇಕು ಹೇಳು ನನ್ನ ಅಡಿನ ಜೊತೆ ಮನೆಗೆದ್ದಿರೋದಕ್ಕೆ ಅಂತ ಕೇಳ್ತಾನೆ. ಹಂಗಾದರೆ ಈ ಸಮಾಜದ ಹೆಣ್ಮಕ್ಳುಗಳು ಏನಾಗಬೇಕು ಅಂತ ಈ ಪ್ರಜಾಪ್ರಭುತ್ವದಲ್ಲಿ ತಿಳ್ಕೊಳ್ಳೋರು ಅನ್ನೋದು ಗೊತ್ತಿಲ್ಲ. ಒಂದು ಎರಡನೇದು ಗುಬ್ಬಿ ಮಹಿಳಾ ಗುಬ್ಬಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹುಡುಗಿ ಸೂಸೈಡ್ ಮಾಡ್ಕೊಂಡೈತೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡ್ಬಂದವ್ರೆ, ಹುಡುಗಿಗೆ ಒಂದು ಎನ್ ಸಿ ಕೊಟ್ಟಿಲ್ಲ, ಪೊಲೀಸ್ ಇಲಾಖೆ ಸತ್ತು ಹೋಗ್ಬಿಟ್ಟೆ ಅಂತ ಬದುಕೋದೋ ಗೊತ್ತಿಲ್ಲ. ಅದೊಂದು
ದಯಮಾಡಿ ನಮ್ಮ ದಕ್ಷ ಪ್ರಾಮಾಣಿಕವಾದಂಥ ಎಸ್ ಪಿ ಸಾಹೇಬ್ರವರೇ, ಅವರು ಕಾಲಿಕ್ಕಿತ್ತು ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಹೆಸರುಗಳು ತಗೊಂಬಂದವರೇ. ಗುಬ್ಬಿ ತಾಲೂಕಿಗೆ ವಿಶೇಷವಾಗಿ ಅವ್ರು ಗಮನ ಹರಿಸ್ಬೇಕು. ಏನಕ್ಕೆಂಬ ಅಂದರೆ ಇವತ್ತು ನಂದಿರೋ ದಲಿತ ಹೆಣ್ಮಕ್ಳುಗಳಿಗೆ ಇಷ್ಟೊಂದು ಕಿರುಕುಳ ಆಗಿ ಇಷ್ಟೊಂದು ಅನ್ಯಾಯ ಆದ್ರೂ ಪೊಲೀಸ್ ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಒಂದು ಸೋಜನೆ ಇಲ್ಲ, ಒಂದೊಬ್ಬ ಲೀಡ್ರು ಬಂದರು ಒಂದು ಸೋಜನೆ ಇಲ್ಲ, ನಂದಿರೋ ಒಂದು ಮಹಿಳೆ ಬಂದರು ಒಂದು ಸೋಜನೆ ಇಲ್ಲ. ಇವತ್ತು ಸ್ಟೇಷನ್ಗೆ 8 ದಿವಸ ಆಗಿದೆ ಸರ್, 7-8 ದಿವಸ ಟೈಮ್ ಮಾತ್ರ ಹುಡುಗಿ ಬಂದು ಎನ್ ಸಿ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಇಲಾಖೆ ಸತ್ತೋಗ್ಬಿಟ್ಟಿದೆ ಸರ್. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟಂಥ ಮೊಮ್ಮಕ್ಕಳಿಗೆ ನ್ಯಾಯ ಕೊಡ್ತಿಲ್ಲ ಅಂದರೆ ಇನ್ಯಾರಿ ಸರ್ ನ್ಯಾಯ ಕೊಡೋಕ್ಕಾಗತ್ತೆ ಇಲ್ಲಿ? ನಾವು ಇನ್ಯಾರು ನಿಂತ್ಕೊಂಡು ಹೋಗೋಣ? ಆರಕ್ಷಕರು ಅಂತ ಬಂದಿದ್ದೀವಿ, ಅವರೇ ರಾಕ್ಷಸರಾಗಿ ನಿಂತ್ಕೊಂಡ್ರೆ ನಾವು ಬೇರೆ ಕಡೆ ನ್ಯಾಯ ಸಿಗುತ್ತೆ ಹೇಳ್ರಿ? ಈ ಹೆಣ್ಮಕ್ಳಿಗೆ ಏನೋ ನ್ಯಾಯ ದೊರಕಿಸ್ಲಿಲ್ಲ ಅಂದರೆ ಅಗೋರಾತ್ರಿ ಧರಣಿ ಪೊಲೀಸ್ ಸ್ಟೇಷನ್ ಬಾಕ್ಲಲ್ಲಿ ಕುಂತ್ಕೊಂಡು ಧರಣಿ ಮಾಡ್ತೀವಿ ದಲಿತ ಸೇನೆ ರಾಮಿಲ್ಲ ಸಂಘಟನೆ ವತಿಯಿಂದನ. ಹೆಣ್ಮಕ್ಳಿಗೆ ನ್ಯಾಯ ಸಿಗತಕ್ಕ ನಾವಂತೂ ಹಚ್ಕೋಗಲ್ಲ. ಅವ್ನು ಬರಬೇಕು, ಹುಡುಗನ್ನ ಹುಡುಗರ ಮಗುನ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು. ಹುಡುಗ ಬಂದು ಕರೆಸಿ ಹುಡುಗಿ ತಾಳಿ ಕಡಿಸಿ ಅವ್ರಿಬ್ಬರು ಸಂಸಾರ ಮಾಡ್ಕೊಡಕ್ಕೆ ಒಂದು ಅನುಮತಿ ಮಾಡಿಕೊಡ್ಬೇಕು ಅಂತ ತಮ್ಮ ಮಾಧ್ಯಮದವ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯಮಾಡಿ ನಮಗೆ ಮಾಧ್ಯಮರ ರಕ್ಷಣೆ, ಮಾಧ್ಯಮದವನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯಮಾಡಿ ಇದು ನಾವು ಕೊಡ್ತಿರೋಂಥ ಸುದ್ದಿ ಎಸ್ ಪಿ ಸಾಹೇಬ್ರು ಮುಟ್ಟಬೇಕು. ತಮ್ಮ ಕೈ ಮುಗಿದು ರಿಕ್ವೆಸ್ಟೇ ಕೇಳ್ಕೊತಾ ಇದ್ದೀನಿ ಸಾಹೇಬ್ರೇ. ಗುಬ್ಬಿ ಪೊಲೀಸ್ನ ಸ್ಟೇಷನ್ ಸತ್ತೋಗಿದೆ, ನ್ಯಾಯ ಇಲ್ಲ ಇಲ್ಲಿ, ಇಲ್ಲಿ ನ್ಯಾಯ ಸಿಗ್ತಿಲ್ಲ. ಇಲ್ಲಿ 5-6 ದಿವಸ ಒಂದು ಹೆಣ್ಮಕ್ಳು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಹೆಣ್ಮಗ್ ನ್ಯಾಯ ಸಿಗ್ತಿಲ್ಲ ಅಂದರೆ ಇನ್ನು ಯಾವ ಮಟ್ಟಿಗೆ ಇಲಾಖೆ ಐತೆ ಅನ್ನೋದು ನಮಗೊಂದು ಜೀವಿಸೆ ಉಂಟಾಗ್ಬಿಟ್ಟಿದೆ. ದಯಮಾಡಿ ಪೊಲೀಸ್ ಇಲಾಖೆ ಗುಬ್ಬಿ ತಾಲೂಕಿಗೆ ಒಂದು ವಿಶೇಷವಾದಂಥ ಹಿನ್ನೆಲೆ ನೋಡ್ತಿದ್ರೆ ಎಲ್ಲೋ ಒಳಗಾಗಿರ್ಬೇಕು ಅನ್ನಿಸ್ತಾ ಇತ್ತು. ಏಕೆಂದರೆ 8 ದಿವಸದಿಂದ ಅವ್ರು ಕರ್ಸ್ಕೊತಾ ಇಲ್ಲ ಅಂದರೆ ಇನ್ನು ಯಾವ ಮಟ್ಟದಾಗಿರ್ಬೇಕು ಹೇಳ್ರಿ? ಒಂದು ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟು ಕ್ಷಣದಲ್ಲೇ ಎನ್ ಸಿ ಕೊಡಬೇಕಂತ ಎಸ್ ಪಿ ಸಾಹೇಬ್ ಹೇಳ್ತಾರೆ. ಒಂದು ಎನ್ ಸಿ ಕಾಪಿ ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಇವತ್ತು ಕರ್ಸೋದು ಬೇಡ ಸಮಯ, ಒಂದು ಕಂಪ್ಲೇಂಟ್ ಕೊಟ್ಟು ದೂರಿಂದ ಆಧಾರದ ಮೇಲೆ ಒಂದು ಎನ್ ಸಿ ಕೊಡ್ತಿಲ್ಲ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಸ್ವಾಮಿ ಇಲಾಖೆ ಇದು? ನಮ್ಮ ಈ ಜಿಲ್ಲೆ ಒಳಗೆ ಹೋಮ್ ಮಿನಿಸ್ಟರ್ ಅವರೋ ಇಲ್ವೋ ಅನ್ನೋದೇ ಗೊತ್ತಾಗ್ಬಿಟ್ಟಿದೆ. ದಿನ ಬೆಳಗ್ಗೆ ಹೆಗ್ಗೆರಿ ಬತ್ತೀನಿ ಅಂದವ್ರು ಹೋಮ್ ಮಿನಿಸ್ಟರ್ ಸಾಹೇಬರು ತನ್ನ ತವರು ಜಿಲ್ಲೆ ಒಳಗೆ ತನ್ನ ದಲಿತರಂಥ ಕುಟುಂಬಕ್ಕೆ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಇಲ್ಲ ಅಂದರೆ ಇನ್ನು ಹೋಮ್ ಮಿನಿಸ್ಟರ್ ಇನ್ಯಾಕೆ ತುಮಕೂರು ಜಿಲ್ಲೆಗೆ ಅನ್ನೋದೊಂದು ನನ್ನ ಪ್ರಶ್ನೆ. ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಗೋರಾತ್ರಿ ಈ ಸ್ಟೇಷನ್ ಮುಂದೆ ಧರಣಿ ಕುಂತ್ಕೊಳ್ಳೋದು ರಾಮಿಲ್ಲಾ ಸಂಘಟನೆ ದಲಿತ ಸೇನೆ ವತಿಯಿಂದ.